ಹಾಯ್ ಗೈಸ್, ಈಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ನಾವು ಒಂದ್ ಪ್ರಾಬ್ಲಮ್ ಮಾಡಿದ್ವಿ, ಅದೇ ಪ್ರಾಬ್ಲಮ್ ನಲ್ಲಿ ಕಂಟಿನ್ಯೂಯೇಷನ್, ಬಟ್ ಇದು ಅದರ್ ಸೋರ್ಸಸ್ ಅಲ್ಲಿ ಒಂದ್ ಸ್ವಲ್ಪ ಡಿಫರೆಂಟ್ ಆಗಿರ್ತಕ್ಕಂಥ ಟಾಪಿಕ್. ಏನದು ಟಾಪಿಕ್ ಅಂದ್ರೆ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಮೇಲೆ. ನೋಡಿ, ಈ ಸೆಕ್ಯೂರಿಟೀಸ್ ಎರಡು ತರ ಸೆಕ್ಯೂರಿಟೀಸ್ ಬರುತ್ತೆ, ಒಂದು ಗವರ್ಮೆಂಟ್ ಸೆಕ್ಯೂರಿಟೀಸ್, ಇನ್ನೊಂದು ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಥವಾ ಪ್ರೈವೇಟ್ ಸೆಕ್ಯೂರಿಟೀಸ್. ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಎರಡು ಬರುತ್ತೆ, ಒಂದು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್, ಇನ್ನೊಂದು ಲೆಸ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್. ಸರ್, ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ನೀವು ಇಷ್ಟು ಸೆಕ್ಯೂರಿಟೀಸ್ ನ ಪರ್ಚೇಸ್ ಮಾಡಿದ್ರೆ, ಬಾಂಡ್ಸ್ ನ, ಡಿಬೆಂಚರ್ಸ್ ನ ಗವರ್ಮೆಂಟ್ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅದರಲ್ಲಿ, ಅಷ್ಟು ಅಮೌಂಟ್ ಎಕ್ಸೆಂಪ್ಷನ್ ಸಿಗುತ್ತೆ. ಎಕ್ಸೆಪ್ಟ್ ದ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಅಂದ್ರೆ ಈ ಬಾಂಡ್ಸ್ ನ ಅಥವಾ ಸೆಕ್ಯೂರಿಟೀಸ್ ನ ಏನಾದರೂ ಪರ್ಚೇಸ್ ಮಾಡಿದ್ದು ಆ ವರ್ಷ, ಈ ವರ್ಷ 2022-23 ನಲ್ಲಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇನ್ಕಮ್ ಬಂದಿದ್ರೆ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಬರೋದಿಲ್ಲ. ಅದರಲ್ಲಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಮಾತ್ರ, ಬ್ಯಾಂಕ್ ಅಕೌಂಟ್ ಅಲ್ಲಿ ಮಾತ್ರ, ಸಿಂಗಲ್ ಅಕೌಂಟ್ ಅಲ್ಲಾದ್ರೆ 3,000 ರೂಪಾಯಿ ವರೆಗೂ ಇಂಟ್ರೆಸ್ಟ್ ಬಂದಿದ್ರೆ ಎಕ್ಸೆಂಪ್ಷನ್ ಕೊಡ್ತೀವಿ, ಅದ್ರ ಮೇಲ್ಪಟ್ಟಿದ್ರೆ ಟ್ಯಾಕ್ಸ್ ಮಾಡ್ತೀವಿ. ಸಪೋಸ್ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ, ಆಗ ಇಂಟ್ರೆಸ್ಟ್ 7,000 ವರೆಗೂ ಬಂದಿದ್ರೆ ಎಕ್ಸೆಂಪ್ಷನ್ ಕೊಡ್ತೀವಿ, 7,000 ಜಾಸ್ತಿ ಬಂದಿದ್ರೆ ಟ್ಯಾಕ್ಸ್. ಇನ್ನ ನ್ಯಾಷನಲ್ ಪ್ಲಾನ್ ಸರ್ಟಿಫಿಕೇಟ್ ಎಕ್ಸೆಂಪ್ಟೆಡ್, ನ್ಯಾಷನಲ್ ಡಿಫೆನ್ಸ್ ಬಾಂಡ್ಸ್ ಎಕ್ಸೆಂಪ್ಟೆಡ್, ಸ್ಪೆಷಲ್ ಬೇರರ್ ಬಾಂಡ್ಸ್ ಎಕ್ಸೆಂಪ್ಟೆಡ್, ರಿಲೀಫ್ ಬಾಂಡ್ಸ್ ಎಕ್ಸೆಂಪ್ಟೆಡ್, ಟ್ರೆಜರಿ ಸರ್ಟಿಫಿಕೇಟ್ಸ್ ಎಕ್ಸೆಂಪ್ಟೆಡ್. ಇನ್ನು ಉಳಿದಂತೆ ಬೇರೆ, ಇವು ಬಿಟ್ಟು ಬೇರೆ ಯಾವುದೇ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಗಲಿ, ಆ ಸೆಕ್ಯೂರಿಟೀಸ್ ಮೇಲೆ ಎಷ್ಟೇ ಇಂಟ್ರೆಸ್ಟ್ ಬಂದರೂ ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಎಷ್ಟು ಅಮೌಂಟ್ ಬರುತ್ತೆ ಅಷ್ಟು ಟ್ಯಾಕ್ಸಬಲ್ ಆಗುತ್ತೆ. ಈಗ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. 1,00,000 ಸೆಕ್ಯೂರಿಟೀಸ್ ಬಾಂಡ್ಸ್ ಇಶ್ಯೂಡ್ ಬೈ UPSEC ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತ ಇತ್ತು, 10%. 1,00,000 ಮೇಲೆ 10% ಎಷ್ಟು ಬರುತ್ತೆ ಅಷ್ಟನ್ನು ನಾವು ಟ್ಯಾಕ್ಸಬಲ್ ಮಾಡ್ತೀವಿ. ಸೊ ನಾ ಲೆಸ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಏನೇನು ಇವು ಬಿಟ್ಟು ಬಾಕಿ ಎಲ್ಲ ಲೆಸ್ ಟ್ಯಾಕ್ಸ್ ಆಗುತ್ತೆ, ಅವು ಫುಲ್ಲಿ ಟ್ಯಾಕ್ಸಬಲ್ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಮುಗೀತು. ಈಗ ನಾನ್ ಗವರ್ಮೆಂಟ್ ಅಲ್ಲೂ ಕೂಡ ನಮಗೆ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್, ಲೆಸ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಅಂತ ಬರುತ್ತೆ. ಸರ್, ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂದ್ರೆ ಹೆಂಗಿರುತ್ತೆ, ಕ್ವಶನ್ ಅಲ್ಲಿ ಹೆಂಗ್ ಕೊಟ್ಟಿರ್ತಾನೆ ನೋಡಿ, ನಮಗೆ ಈ ತರ ಕೊಟ್ಟಿರ್ತಾನೆ. ಏನಂತ, 9,000 ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಅಥವಾ 90,000 ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಆಫ್ XYZ ಲಿಮಿಟೆಡ್, ABC ಲಿಮಿಟೆಡ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಸರ್, ಟ್ಯಾಕ್ಸ್ ಫ್ರೀ ನಾನ್ ಗವರ್ಮೆಂಟ್ ಅಲ್ಲಿ ಏನ್ ಎಕ್ಸೆಂಪ್ಟೆಡ್? ಇದು ಖಂಡಿತ ಎಕ್ಸೆಂಪ್ಟೆಡ್ ಅಲ್ಲ, ಇದು ಫುಲ್ಲಿ ಟ್ಯಾಕ್ಸಬಲ್. ಬಟ್ ನೀವೇನಾದ್ರೂ XYZ ಕಂಪನಿ ಡಿಬೆಂಚರ್ಸ್ ತಗೊಂಡಿದ್ರಿ ಅಂತ ಇಟ್ಕೊಳ್ಳಿ, 90,000 ರೂಪಾಯಿ ಡಿಬೆಂಚರ್ಸ್ ತಗೊಂಡಿದ್ರಿ. ಬಟ್ ಅವ್ರು ಕೊಡ್ಬೇಕಾದ್ರೆ ಹೇಳಿರ್ತಾರೆ, ನೋಡಪ್ಪ ಇದು ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಅಂತ ಹೇಳಿರ್ತಾರೆ. ಟ್ಯಾಕ್ಸ್ ಫ್ರೀ ಅಂದ್ರೆ ಏನರ್ಥ? ಆ ಡಿಬೆಂಚರ್ಸ್ ಮೇಲೆ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದೀರಾ, ಪ್ರತಿ ವರ್ಷ ನಿಮಗ್ ಬರೋ ಇಂಟ್ರೆಸ್ಟ್ ಅಲ್ಲಿ ಕಂಪನಿನೇ ಟ್ಯಾಕ್ಸ್ ಅನ್ನ ಕಟ್ಬಿಟ್ಟು ಮಿಕ್ಕಿದ ಅಮೌಂಟ್ ಅನ್ನ ನಿಮಗ್ ಕೊಟ್ಟಿರ್ತಾರೆ. ಅಂದ್ರೆ ನೀವು ಕಟ್ಟೋ ಅವಶ್ಯಕತೆ ಇಲ್ಲ, ಯು ಆರ್ ಫ್ರೀ ಫ್ರಮ್ ಪೇಯಿಂಗ್ ದ ಟ್ಯಾಕ್ಸ್ ಅಷ್ಟೇ, ಇನ್ನೇನಿಲ್ಲ. ಟ್ಯಾಕ್ಸ್ ಫ್ರೀ ಅಂದ್ರೆ ನೀವು ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಕಂಪನಿ ಕಟ್ಟಿರುತ್ತೆ. ಅಂದ್ರೆ ನಿಮಗೆ ಕಂಪನಿ ಕೊಡ್ತಕ್ಕಂಥದ್ದು ಟ್ಯಾಕ್ಸ್ ಮೈನಸ್ ಮಾಡಿದ ಮೇಲೆ ಕೊಟ್ಟಿರ್ತಾರೆ. ಬಟ್ ನಮ್ ಕ್ಯಾಲ್ಕುಲೇಷನ್ಗೆ ಟ್ಯಾಕ್ಸ್ ಕೊಡೋಕ್ ಮುಂಚೆ ಎಷ್ಟು ಅಮೌಂಟ್ ಇತ್ತು ಅಂತ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರನೆ ನಾವು ಯಾವಾಗ್ಲೂ ಅಷ್ಟೇ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಆಫ್ XYZ ಕಂಪನಿ, ABC ಕಂಪನಿ ಅಂತ ಕೊಟ್ಟಿದ್ರೆ ಎಷ್ಟು ಅಮೌಂಟ್ 10% ಇಂಟು 90,000 ಬರುತ್ತೆ, ಆ 90,000 ಮೇಲೆ 10% 9,000 ಬರುತ್ತೆ. ಇದು 90 × 100, ಯಾಕೆ ಅಂದ್ರೆ ಎಲ್ಲಾ ಇಂಟ್ರೆಸ್ಟ್ ಇನ್ಕಮ್ ಮೇಲೂ ಕೂಡ 10% ಟ್ಯಾಕ್ಸ್ ಇಟ್ಕೋತಾರೆ. 100 ರೂಪಾಯಿ ಇಂಟ್ರೆಸ್ಟ್ ಇನ್ಕಮ್ ಅರ್ನ್ ಮಾಡಿದ್ರೆ 10 ರೂಪಾಯಿ ಮೈನಸ್ ಮಾಡಿ 90 ರೂಪಾಯಿ ಮಾತ್ರ ಕೊಟ್ಟಿರ್ತಾರೆ. ನೀವು ರಿಸೀವ್ ಮಾಡುವುದು 90 ರೂಪಾಯಿ. ಅಂದ್ರೆ 9,000 ಈಸ್ ಫಾರ್ 90, ವಾಟ್ ಈಸ್ ಫಾರ್ 100 ಅಂದ್ರೆ 10,000 ಬರುತ್ತೆ. ಆ ಇನ್ಕಮ್ ನ ಟ್ಯಾಕ್ಸ್ ಮಾಡ್ತಾರೆ, ಅದು ಟ್ಯಾಕ್ಸ್ ಫ್ರೀ ಅಂದ್ರೆ ಅರ್ಥ. ಲೆಸ್ ಟ್ಯಾಕ್ಸ್ ಅಲ್ಲಿ ಮತ್ತೆ ಎರಡು ತರ ಬರುತ್ತೆ. ಏನದು ಅಂದ್ರೆ, ಕೆಲವು ಸಾರಿ ನಿಮ್ಗೆ ಪ್ರಾಬ್ಲಮ್ ನಲ್ಲಿ
ಈ ತರ ಕೊಟ್ಟಿರ್ತಾನೆ ಏನು 9000 ಇಂಟ್ರೆಸ್ಟ್ ರಿಸೀವ್ ಫ್ರಮ್ ಎಬಿಸಿ ಕಂಪನಿ. ಇಲ್ಲಿ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತ ಕೊಟ್ಟಿರಲ್ಲ, ಬರೀ 9000 ಇಂಟ್ರೆಸ್ಟ್ ರಿಸೀವ್ ಫ್ರಮ್ ಎಬಿಸಿ ಕಂಪನಿ ಎಕ್ಸ್ ವೈ ಝೆಡ್ ಕಂಪನಿ ಅಂತ ಕೊಟ್ಟಿರ್ತಾರೆ, ಬಿರ್ಲಾ ಕಂಪನಿ ಅಂತ ಕೊಟ್ಟಿರ್ತಾರೆ. ಆಗ ನಾವು ವಿ ನೀಡ್ ಟು ಗ್ರಾಸ್ ಅಪ್ ಅಂದ್ರೆ ಟ್ಯಾಕ್ಸ್ ಮೈನಸ್ ಮಾಡಿ ನಿಮಗೆ ನೆಟ್ ಅಮೌಂಟ್ ಕೊಟ್ಟಿರ್ತಾರೆ. ಇಲ್ಲೂ ಕೂಡ ನಾವು 9000 ಡಿವೈಡೆಡ್ ಬೈ 90 ಇಂಟು 100 10,000 ಬರುತ್ತೆ, ಮಾಡಲೇಬೇಕಾಗುತ್ತೆ. ಅಂದ್ರೆ ಬರೀ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ಮಾತ್ರ. ಸಪೋಸ್ ನಿಮಗೆ ಈ ತರ ಕೊಟ್ಟಿದ್ರು ಏನು 10,000 10% ಡಿಬೆಂಚರ್ಸ್ ಆಫ್ ಎಕ್ಸ್ ವೈ ಝೆಡ್ ಕಂಪನಿ ಅಂತ ಕೊಟ್ಟಿರ್ತಾರೆ. ಆಗ ಈ ತರ 10,000 10% ಡಿಬೆಂಚರ್ಸ್ ಬಾಂಡ್ಸ್ ಸೆಕ್ಯೂರಿಟೀಸ್ ಎಕ್ಸ್ ವೈ ಝೆಡ್ ಎಬಿಸಿ ಕಂಪನಿ ಬಿರ್ಲಾ ಕಂಪನಿ ಟಾಟಾ ಕಂಪನಿ ಅಂತ ಕೊಟ್ಟಿದ್ದಾಗ್ತೀವಿ. ಆಗ 10,000 ಮೇಲೆ ಡೈರೆಕ್ಟ್ ಆಗಿ 10% 1,000 ರುಪೀಸ್ ನ ಫುಲ್ ಟ್ಯಾಕ್ಸ್ ಮಾಡಬೇಕಾಗುತ್ತೆ, ಗ್ರಾಸ್ ಅಪ್ ಮಾಡತಕ್ಕಂತ ಅವಶ್ಯಕತೆ ಬರೋದಿಲ್ಲ. ನೋಡಿ ಇಷ್ಟು ಪಾಯಿಂಟ್ ಯಾರು ನೆನಪಲ್ಲಿ ಇಟ್ಕೊಂಡಿರ್ತಾರೆ ಅವ್ರಿಗೆ 5 marks ಪಕ್ಕ ಗ್ಯಾರಂಟಿ ಬರುತ್ತೆ. ಯಾಕೆಂದ್ರೆ ಇಂಟ್ರೆಸ್ಟ್ ಇನ್ಕಮ್ ಮೇಲೆ ನಿಮ್ಗೆ 6 marks ಒಂದು ಕ್ವಶನ್ ಕೇಳ್ತಕ್ಕಂಥದ್ದು. ಈಗ ಕ್ವಶನ್ ನೋಡೋಣ, ಓದ್ ಪ್ರಾಬ್ಲಮ್ಗೆ ಕಂಟಿನ್ಯೂಯೇಷನ್ ಅಂತಾನೆ ಇಟ್ಕೋಣ. ಇಲ್ಲಿ ಮಿಸ್ಟರ್ ಕೃಷ್ಣ ಸಬ್ಮಿಟ್ಸ್ ದ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಹಿಸ್ ಇನ್ಕಮ್ ಫಾರ್ ದ ಪ್ರೀವಿಯಸ್ ಇಯರ್ 22-23, ಕಂಪ್ಯೂಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಏನೇನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ₹1,08,000 ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಆಫ್ TCS ಕಂಪನಿ. ನೋಡಿ ಇಲ್ಲಿ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಎಷ್ಟು ಕೊಟ್ಟಿದ್ದಾನೆ, 1,00,000 ಕೊಟ್ಟಿದ್ದಾನೆ. ಹಾಗಾದ್ರೆ ನಾವಿಲ್ಲಿ ಬರೀಬೇಕಾದ್ರೆ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ 1,00,000 ಮೇಲೆ 8% ಎಷ್ಟು ಬರುತ್ತೆ ಅಂದ್ರೆ 8,000 ಬರುತ್ತೆ, ಡಿವೈಡೆಡ್ ಬೈ 90 into 100. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮಗೆ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ, ಅದಕ್ಕೋಸ್ಕರ. ಹಾಗಾದ್ರೆ ನಮಗೆ 8,000 ಡಿವೈಡೆಡ್ ಬೈ 90 into 100 ಮಾಡಿದ್ರೆ ನಮಗೆ 8,888 ರುಪೀಸ್ ಬರುತ್ತೆ, ಅದನ್ನ ಫುಲ್ಲಿ ಟ್ಯಾಕ್ಸಿಬಲ್ ಮಾಡಬೇಕು. ಎರಡನೇ ಪಾಯಿಂಟ್, 30,000 7% ಡಿಬೆಂಚರ್ಸ್ ಆಫ್ ಎ ಕೆಮಿಕಲ್ ಕಂಪನಿ. ನೋಡಿ ಇಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇಲ್ಲ, ಹೋಗ್ಲಿ ಬರೀ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾನ ಅದು ಇಲ್ಲ. ಏನ್ ಹೇಳಿದಾನೆ, 30,000 ಇನ್ ಡಿಬೆಂಚರ್ಸ್ ಪರ್ಚೇಸ್ ಮಾಡಿದಂತೆ, ವರ್ಷಕ್ಕೆ 7% ಕೊಟ್ಟಿದ್ದಾನಂತೆ. ಕೆಮಿಕಲ್ ಕಂಪನಿ ಅಂದ್ರೆ ಪ್ರೈವೇಟ್ ಕಂಪನಿ, ನಾನ್ ಗವರ್ಮೆಂಟ್ ಕಂಪನಿ, ಅದಕ್ಕೆ ನಾವೇನ್ ಮಾಡ್ತೀವಿ ಡೈರೆಕ್ಟ್ ಆಗಿ ಟ್ಯಾಕ್ಸ್ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಆಫ್ ಕೆಮಿಕಲ್ ಕಂಪನಿ, ಕೆಮಿಕಲ್ ಕಂಪನಿ 30,000 ಮೇಲೆ 7% 2,100 ಡೈರೆಕ್ಟ್ ಆಗಿ ಟ್ಯಾಕ್ಸ್ ಮಾಡ್ತೀವಿ. ಮೂರನೇ ಪಾಯಿಂಟ್, 72,000 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ LIC ಆಫ್ ಇಂಡಿಯಾ. ನೋಡಿ ಇಲ್ಲೂ ಮತ್ತೆ ವರ್ಡ್ LIC ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇದೆ. ಇನ್ನೂ ಕೂಡ ಏನ್ ಮಾಡಬೇಕು, ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಇಂಟು ಪರ್ಸೆಂಟೇಜ್ ಎಷ್ಟು ಬರುತ್ತೆ, ಡಿವೈಡೆಡ್ ಬೈ 90 into 100 ಮಾಡಬೇಕು. ಹಾಗಾದ್ರೆ ನಮಗೆ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ LIC 72,000 ಇಂಟು 10% 7,200 ಡಿವೈಡೆಡ್ ಬೈ 90 into 100 8,000 ರುಪೀಸ್ ಬರುತ್ತೆ ಟ್ಯಾಕ್ಸ್ ಮಾಡಿ. ನೆಕ್ಸ್ಟ್ 10,000 10% UP ಸ್ಟೇಟ್ ಎಲೆಕ್ಟ್ರಿಸಿಟಿ ಬಾಂಡ್ಸ್. ನೋಡಿ ಇದು ಗವರ್ನಮೆಂಟ್ ಬಟ್ ಈ ಲಿಸ್ಟ್ ಅಲ್ಲಿ ಇಲ್ಲ, ಎಲ್ಲಿರುತ್ತೆ ಇಲ್ಲಿ ಬರುತ್ತೆ, ಫುಲ್ಲಿ ಟ್ಯಾಕ್ಸಿಬಲ್ ಆಗುತ್ತೆ. ಸೇ ಇಂಟ್ರೆಸ್ಟ್ ಆನ್ UP ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಬಾಂಡ್ಸ್ 10,000 ಇಂಟು 10% 1,000 ರುಪೀಸ್ ಅನ್ನ ಟ್ಯಾಕ್ಸ್ ಮಾಡಿ. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ 27,000 ರುಪೀಸ್ 10% ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಮಿಸಸ್ ಮೌಲಾನಿ ಅಂಡ್ ಮೋಹನ್ ಲಾಲ್ ಕಂಪನಿ. ನೋಡಿ ಟ್ಯಾಕ್ಸ್ ಫ್ರೀ ಮೋಹನ್ ಲಾಲ್
ಕಂಪನಿ ನಾನ್ ಗವರ್ಮೆಂಟ್ ಟ್ಯಾಕ್ಸ್ ಫ್ರೀ ವರ್ಡ್ ಇದೆ. ಸೊ ಅದಕ್ಕೆ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಡಿಬೆಂಚರ್ಸ್ ಆಫ್ ಮೌಲಾನಾ ಕಂಪನಿ 27,000 ಮೇಲೆ 10% 2,700 ಡಿವೈಡೆಡ್ ಬೈ 90 × 100 3,000 ರೂಪಾಯಿ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ 12,000 ರೂಪೀಸ್ 7% ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ನೋಡಿ, ಇಲ್ಲೆಲ್ಲಾದ್ರೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಇದೆಯಾ? ಇಲ್ಲ. ಸೊ ಅದಕ್ಕೆ ಅದು ಕೂಡ ನಾನ್ ಗವರ್ಮೆಂಟ್ ಬರುತ್ತೆ, ಬಟ್ ಫುಲ್ಲಿ ಟ್ಯಾಕ್ಸಬಲ್ ಬರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬಾಂಡ್ಸ್ ಆಫ್ ಇಂಡಿಯಾ ಡೈರೆಕ್ಟ್ ಆಗಿ 12,000 × 7% ಎಷ್ಟು ಬರುತ್ತೆ ಅಂದ್ರೆ 840 ರುಪೀಸ್ ಬರುತ್ತೆ. ನೆಕ್ಸ್ಟ್, 8,000 ರುಪೀಸ್ ಗ್ರಾಸ್ ರಿಸೀವ್ಡ್ ಆಸ್ ಇಂಟ್ರೆಸ್ಟ್ ಫ್ರಮ್ ಪಬ್ಲಿಕ್ ಲಿಮಿಟೆಡ್. ಇದು ಕೂಡ ಅಷ್ಟೇ, ಬರೀ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ, ಓನ್ಲಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ವಿ ನೀಡ್ ಟು ಗ್ರಾಸ್ ಅಪ್. ಸೊ ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಪಬ್ಲಿಕ್ ಕಂಪನಿ ಇಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀರಿ ಕೊಟ್ಟಿಲ್ಲ, ಪರ್ಸೆಂಟೇಜ್ ಕೊಟ್ಟಿಲ್ಲ. ಡಿವೈಡೆಡ್ ಬೈ 90 × 100 ಸೇಮ್ ಇಲ್ಲಿ ಎಷ್ಟು ಬರುತ್ತೆ ಅಲ್ವಾ, ಅಷ್ಟೇ ಬಂದಿದೆ, 8,888. ನೆಕ್ಸ್ಟ್, 3,600 ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಎಕ್ಸ್ ವೈ ಝಡ್. ಇದು ಅಷ್ಟೇ ನೋಡಿ, ಬರೀ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾನೆ 3,600. ಸೊ ಅದಕ್ಕೋಸ್ಕರ ಇಂಟ್ರೆಸ್ಟ್ ಆನ್ ಎಕ್ಸ್ ವೈ ಝಡ್ ಕಂಪನಿ 3,600 ಡಿವೈಡೆಡ್ ಬೈ 90 × 100 4,000 ರುಪೀಸ್ ಬರುತ್ತೆ. ಲಾಸ್ಟ್ ಪಾಯಿಂಟ್, 7,200 ರಿಸೀವ್ಸ್ ಆಸ್ ಇಂಟ್ರೆಸ್ಟ್ ಆನ್ ಕರ್ನಾಟಕ ಗವರ್ಮೆಂಟ್ ಸೆಕ್ಯೂರಿಟೀಸ್. ನೋಡಿ, ಕರ್ನಾಟಕ ಗವರ್ಮೆಂಟ್ ಸೆಕ್ಯೂರಿಟೀಸ್ ಲೆಸ್ ಟ್ಯಾಕ್ಸ್ ಈ ಲಿಸ್ಟ್ ಅಲ್ಲಿ ಯಾವ್ದು ಬರಲ್ಲ. ಇಲ್ಲಿ ಬರೀ ಅಮೌಂಟ್ ಮಾತ್ರ ಕೊಟ್ಟಿದ್ದಾರೆ, ಬರೀ ಅಮೌಂಟ್ ಆದರೂ ಕೊಡ್ಲಿ, ಇನ್ವೆಸ್ಟ್ಮೆಂಟ್ ಪರ್ಸೆಂಟೇಜ್ ಕೊಡ್ಲಿ, ಗವರ್ಮೆಂಟ್ ಆದ್ರೆ ಅವೆಲ್ಲ ಕೂಡ ಈ ಲಿಸ್ಟ್ ಅಲ್ಲಿ ಇಲ್ಲ ಅಂದ್ರೆ ಲೆಸ್ ಟ್ಯಾಕ್ಸ್ ಆಗುತ್ತೆ. ಹಾಗಾದ್ರೆ ಇಂಟ್ರೆಸ್ಟ್ ಆನ್ ಕರ್ನಾಟಕ ಗವರ್ಮೆಂಟ್ ಸೆಕ್ಯೂರಿಟೀಸ್ 7,200, ಇಷ್ಟು ಅಮೌಂಟ್ ನ ಟೋಟಲ್ ಮಾಡಿದ್ರೆ ಮುಗೀತದೆ. 16, 9, 21, 24, 29, 30, 31, 32, 33, 35, 35, 43, 43. ಇದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸರ್, ಈ ಎರಡು ವಿಡಿಯೋಸ್ ನೋಡಿದ್ರೆ ನಿಮಗೆ 100% ನಾನು ಹೇಳ್ತಾ ಇದ್ದೀನಿ, ನಿಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ 17+5 19 marks ಪಕ್ಕಾ ಬರುತ್ತೆ. ನಾನು ಏನ್ ಮಾಡಿಸಿದ್ದೀನಿ ಅಷ್ಟರಲ್ಲೇ ಇರುತ್ತೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಮರೆಯದ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಲೈಕ್ ಆಗಿದ್ರೆ ಲೈಕ್ ಬಟನ್ ಒತ್ತೋದ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಪ್ಲೀಸ್, ಓಕೆನಾ? ಯಾಕೆ ಸರ್ ಲೈಕ್ 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 ಅಂತ ಏನ್ ಹೇಳ್ತೀರ ಅಂದ್ರೆ, ನೀವೆಲ್ಲ ಲೈಕ್ ಒತ್ತಾ ಇದ್ರೆ ಇನ್ನೊಂದು 10 ವಿಡಿಯೋಸ್ ಮಾಡಬಹುದು. ನೋಡಿ, ಇಷ್ಟು ದಿನ ತುಂಬಾ ಬಿಸಿ ಇದೆ, ಈಗ ಎಲ್ಲಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ದಾರೆ ಏನ್ ಮಾಡಬೇಕು ಅಂತ. ಅದಕ್ಕೆ ನಾನೇ ಒಂದು ಐಡಿಯಾ ಉಪಯೋಗಿಸಿ ಒಂದು 10 ರಿಂದ 12 ಪ್ರಾಬ್ಲಮ್ ಮಾಡಿದ್ರೆ ಎಷ್ಟು ಇನ್ಫಾರ್ಮೇಶನ್ ಇದೆಯೋ ಅಷ್ಟು ಇನ್ಫಾರ್ಮೇಶನ್ ಅನ್ನ ಒಂದ್ 2 ಪ್ರಾಬ್ಲಮ್ ನಲ್ಲೇ ನಿಮಗೆ ಮಾಡಿ ತೋರಿಸಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.